ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಕೂಡ್ಲಿಗಿ ಪಟ್ಟಣದ ಸ್ನೇಹಿತರ ಬಳಗ ಕೂಡ್ಲಿಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಭಗವಾನ್ ಮಹಾವೀರ್ ಜೈನ್ ಆಸ್ಪತ್ರೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ಸೀಳು ತುಟಿ ಮತ್ತು ಸೀಳು ಅಂಗಳ ಪಡಿತರರನ್ನ ಗುರುತಿಸುವಿಕೆ ಮತ್ತು ಉಚಿತ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ದಿನಾಂಕ 17/8/2024 ಶನಿವಾರ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸೀಳು ತುಟಿ ಮತ್ತು ಸೀಳ ಅಂಗಳ ಕಾರ್ಯಕ್ರಮದಲ್ಲಿ 26 ಜನರಿಗೆ ಶಸ್ತ್ರಚಿಕಿತ್ಸೆಗೆ ಒಳಪಡಿಸಲಾಯಿತು. ಸಮಾಜ ಸೇವಕ ಸ್ನೇಹಿತ ಬಳಗದ ಅಧ್ಯಕ್ಷರಾದ ಬಿ ಅಬ್ದುಲ್ ರೆಹಮಾನ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಹಿರೇಮಠದ ಪ್ರಶಾಂತ ಸಾಗರ ಸ್ವಾಮೀಜಿಯವರು ಹಾಗೂ ತಹಶೀಲ್ದಾರ್ ನೇತ್ರಾವತಿ, ಕಾಂಗ್ರೆಸ್ ಯುವ ಮುಖಂಡರಾದ ಎನ್ಎಂ ನೂರ್ ಅಹಮದ್, ಗೌರಮ್ಮ ಟೀಚರ್, ಮಹಾವೀರ್ ಜೈನ್ ಆಸ್ಪತ್ರೆಯ ಡಾಕ್ಟರ್ ಅರುಣ್ ಕುಮಾರ್, ಮನೋಹರ್, ಸಿಡಿಪಿಒ ಲಕ್ಷ್ಮೀದೇವಿ, ಸ್ನೇಹಿತರ ಬಳಗದ ಸದಸ್ಯರಾದ ಮೊಹಮ್ಮದ್, ನಹೀಂ, ಮಹೇಶ್, ಜಬ್ಬಾರ್, ಅಬ್ದುಲ್, ವಾಹಿದ್, ಫಯಾಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನೋಡಿ, ಈ ಪಾಪುಗೆ ಮಾತಾಡೋದು ಕೂಡ ಬರಲ್ಲ ಈ ತೊದ್ಲು, ಅದಕ್ಕೆ ಸ್ಪೀಚ್ ಥೆರಪಿ ಕೂಡ ಮಾಡಿಸೋಂಥ ಕಾರ್ಯಕ್ರಮ ಇದೆ. ಇದಿಲ್ಲಿ ಚಿಕ್ಕ ಪಾಪು ಇದೆ, ಇದು ಹೋದ ವರ್ಷ ಇದಕ್ಕೆ ಸರ್ಜರಿ ಆಗಿದೆ ಇವರಿಗೆ. ಎಲ್ಲರಿಗೂ ಶುಭವಾಗಲಿ, ಧನ್ಯವಾದಗಳು. ಒಂದು ಆಪರೇಷನ್ ಮಾಡಿಸೋ ಒಂದು ಕೆಲಸ ಮಾಡಿದ್ರ ಗೊತ್ತಿಲ್ಲ, ಬಂದೆ ಬಂದು ಆಮೇಲೆ ಎಲ್ಲಿಂದ ಕರ್ಬೋದ ಬಂದ ಅಂತೇಳಿ ಯಾರಿಗೆ ಮೇಲೆ ಹೋಗಿದ್ದೆ. ಮೇಲೋಗಿ ಆಸ್ಪತ್ರೆಗಳ ಸುತ್ತಾಡಿ ಯಾರನ್ನ ಕೇಳಿದೆ, ಇಲ್ಲ ನೀವು ಈ ಕಡೆ ಇದೆ ಅಲ್ಲಿ ತಗೋರಿ ಅಂತ ಇಲ್ಲಿ ಬಂದ. ಆದ್ರೆ ಈ ಒಂದು ಕಾರ್ಯಕ್ರಮದ ಇದು ಕಣ್ಣ ಆಪರೇಷನ್ ಮಾಡಿಸ್ತಾರೆ, ಮತ್ತೊಂದು ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ಇಲ್ಲ ಬೇರೆ ಬೇರೆ ಎಲ್ಲ ಕಾರ್ಯಕ್ರಮ ಮಾಡ್ತಾರೆ. ಆದ್ರೆ ಈ ಕಾರ್ಯಕ್ರಮ ಮಾಡಿದ್ದು ನಾವು ಕೇಳಿದ್ದು ಇವಾಗನೆ ಹೊಸದಾಗಿ. ಆದ್ರೆ ಅವರು ಆ ಒಂದು ಇದೊಂದು ನನಗೆ ಸಮಾಜ ಸೇವೆ ಅನ್ನೋದು ಮನುಷ್ಯನಿಗೆ ಬಂದ್ರೆ ಯಾರೋ ಒಬ್ರು ಹಿರಿಯರು ಹೇಳಿದ್ರೆ ಏನ್ ನಿನ್ಗಿಂತ ಒಂದು ಏನಿದು ನಿಂದು, ನಿನ್ಗೆ ಒಬ್ಬ ಮಗ ಡಾಕ್ಟರ್, ಇಬ್ರು ಇಂಜಿನಿಯರ್, ಅಷ್ಟೊಂದು ವ್ಯವಹಾರ ಅದನ್ನೆಲ್ಲ ಇಟ್ಕೊಂಡ್ಬಿಟ್ಟು ನೀನ್ ಏನೋ ಮಾಡ್ತಾ ಇದ್ದೀನಿ ಯಾಕೆ ಅಂತ ಕೇಳಿದ್ರೆ ನಾನು ಹೇಳ್ದೆ ಏನ್ ಮಾಡಿ, ನನ್ಗೆ ಇದು ಮಾಡಿದ್ರೆ ಚೆನ್ನಾಗ್ ಅನಿಸ್ತದೆ, ಮಾಡಿಸ್ದಂಗಿದ್ರೆ ನನಗೆ ನೆಮ್ಮದಿ ಅನ್ಸಲ್ಲ. ಈಗ ಕಳೆದ ನಮ್ಮ ಸ್ನೇಹಿತರು ಒಬ್ರು ಒಂದು ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿದ್ರು, ನಾನು ನಿಜವಾದ ಮಾತದು ಶುಭ್ರಕ್ಕೆ ಹೋದಾಗ ನನಗೆ ನಾನು ನನ್ನಷ್ಟೇ ನಾನೇ ಆ ಭೂಮಿ ನನ್ನ ಕಾಲಿಂದ ತೆಗೆಸೋದಾಗಾಯ್ತು. ಏನು ಸಗತರ ಇದ್ದಾರೆ ಅಮ್ಮ, ಕೇಳಿದ್ರೆ ದುಡ್ಡಿಲ್ಲ ನಾನು ಮಾಡಿಸ್ಕೊಂಡಿಲ್ಲ ಅಂದ್ರೆ, ಅರೆ ದುಡ್ಡಿಲ್ಲ ಒಂದೇ ಒಂದು ಕಾರಣಕ್ಕೆ ಕಣ್ಣು ಕಳೆದು ಮೂಲೆ ಮುಂದಾದ್ರುಂಟ. ಮಹಾವೀರ್ ಜೈನ್ ಆಸ್ಪತ್ರೆಯ ಸೀಳು ತುಟಿಯ ಕಾರ್ಯದರ್ಶಿಯಾದಂತ ಮನೋಹರ್ ಸರ್ ಅವರೇ ಹಾಗೂ ಮಹಾವೀರ್ ಜೈನ್ ಆಸ್ಪತ್ರೆಯ ಡಾಕ್ಟರ್ ಆದಂತ ಅರುಣ್ ಅವರೇ ಹಾಗೂ ನನ್ನ ತಾಯಿ ಸಮಾನವಾದಂತ ನನ್ನ ಗುರುಗಳಾದಂತ ಗೌರವ ಅಮ್ಮನವರೇ ಹಾಗೂ ಈ ಒಂದು ಸರ್ಕಾರಿ ಆಸ್ಪತ್ರೆಗೆ ದಾನವಾಗಿ ಕೊಟ್ಟಂತ 3 ಎಕರೆ ಜಮೀನು ಅಬ್ದುಲ್ ಗಫೂರ್ ಸಾಬ್ ಅವರ ವಂಶಸ್ಥರಾದಂತ ಮೆಹಬೂಬ್ ಅವರೇ ಅಣ್ಣಂದರೆ ಹಾಗೂ ಪಟ್ಟಣ ಪಂಚಾಯಿತಿಯ ಸದಸ್ಯರಾಗಿರುವಂತ ನನ್ನ ಪ್ರೀತಿಯ ತಮ್ಮನಾದಂತ ಸೈಯದ್ ಶಕೂರ್ ಅವರೇ ಹಾಗೂ ನನ್ನ ಸ್ನೇಹಿತರ ಬಳಗದ ನನ್ನ ಜೊತೆಯಲ್ಲಿ ಹೆಗಲಿಗೆ ಹೆಗಲಾಗಿ ನಿಂತ ರೈಲ್ವೆ ಇಲಾಖೆಯ ಅಬ್ದುಲ್ ವಾಹಿದ್ ಅವರೇ ಆಗಲಿ, ಸ್ನೇಹಿತರ ಬಳಗದ 7ನೇ ವರ್ಷದ ಸಮಾಜ ಸೇವೆ ಸೀಳು ತುಟಿ ಮತ್ತು ಸೀಳ ಅಂಗಳ ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮದ ಶಿಬಿರವನ್ನು ಚಾಲು ಆಗ್ತಾ ಇದೆ. ಇದಕ್ಕೆ ಇವತ್ತು ನಮ್ಮ ಮುಖ್ಯ ಅತಿಥಿಗಳಾಗಿ ನನ್ನ ಗುರುಗಳಾದಂತ ಗೌರವ ಟೀಚರ್ಗಳು ಬಂದಿದ್ದಾರೆ. ಟೀಚರ್, ಇದ್ರ ಬಗ್ಗೆ ಏನ್ ಹೇಳ್ತೀರಿ ಟೀಚರ್ ನೀವು? ಅತಿ ಉತ್ತಮವಾದ ಕಾರ್ಯಕ್ರಮ, ಬಡಬಗ್ಗರಿಗೆ ಸುಲಭವಾಗಿ ಸಿಕ್ಕಂತದ್ದಲ್ಲ ಇಂತ ಒಂದು ಸೇವೆನ ಮಧ್ಯಮರಾಯಣ್ಣನವರು ಒದಗಿಸಿಕೊಡೋದ್ರಿಂದ ಜನರಿಗೆ ಬಹಳ ಉಪಯೋಗ ಆಗ್ತದೆ. ಇಂತಹ ಕಾರ್ಯಗಳನ್ನು ಇನ್ನು ಹೆಚ್ಚು ಹೆಚ್ಚು ಮಾಡಲಿ, ಇವರಿಗೆ ದೇವರ ಆಸಕ್ತಿ ಕೊಡಲಿ ಅಂತೇಳಿ ನಾನು ಅವ್ರಿಗೆ ಆಶಿಸ್ತೇನೆ. ಧನ್ಯವಾದಗಳು ಟೀಚರ್, ತಾವು ಬಂದಿದ್ದಕ್ಕೂ ಈ ಕಾರ್ಯಕ್ರಮಕ್ಕೆ ಶೋಭೆ ಬಂತು. ಧನ್ಯವಾದಗಳು. ನೋಡಿ ಆತ್ಮೀಯರೇ, ಇವತ್ತು ಇಷ್ಟೊಂದು ಜನ ಪೇಷಂಟ್ ಬಂದಿದ್ದಾರೆ,
ಅವ್ರಿಗೆ ಒಂದು ಸೇವೆ ಸೇವೆ ಸ್ನೇಹಿತರ ಬಳಗದ ಉದ್ದೇಶ ಸಮಾಜ ಸೇವೆಯಿಂದಲೇ ಆತ್ಮತೃಪ್ತಿ. ನೋಡಿ ಪಾಪು ಬಂದಿದ್ದಾರೆ. ಹಾ, ಇದು ಆಗಿದೆಯಲ್ಲ. ಹಾ, ಫಸ್ಟ್ ಮೊದಲೇ ಇದು ಹೋದ ವರ್ಷ ಆಗಿತ್ತು ಪಾಪು. ಈ ಪಾಪುಗೆ ಆಪರೇಷನ್ ಸರ್ಜರಿ ಆಗಿ ನೋಡಿ ಈ ಥರ ಕ್ಲೀನ್ ಆಗಿದ್ದಾರೆ. ಈಗ ಭಾಳ ಸಂತೋಷದ ವಿಚಾರ. ಹೋದ ವರ್ಷ ಇವರಿಗೂ ಆಗಿತ್ತು, ಈಗ ಮೂಗಿಂದು ಒಂದಿದೆ. ಆ ಮೂಗಿಂದು ಕೂಡ ಈಗ ಸರಿಪಡಿಸ್ತಾ ಅಂತ